शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। ನಿಮಗೆ ಚೆನ್ನಾಗಿ ಗೊತ್ತಲ್ಲ ಮಂತ್ರಿಗಳೇ, ಎಷ್ಟು ವರ್ಷಗಳಿಂದ ನಾವು ಪಾರ್ಟಿಗೆ ಫಂಡ್ ಕೊಡ್ತಾನೆ ಬಂದಿದ್ದೀವಿ, ಮುಂದೇನು ಕೊಡ್ತಾನೆ ಇರ್ತೀವಿ. ಈ ಭಾನು ಸಿಂಗ್ ಇರಬೇಕಾದ್ರೆ ಪಾರ್ಟಿಗೆ ದುಡ್ಡಿನ ಕೊರತೆ ಯಾವತ್ತೂ ಬರೋದೇ ಇಲ್ಲ. ಆದರೆ ಹಾಂ, ಈ ಸಲ ರಾಜ್ಯಸಭೆಯ ಟಿಕೆಟ್ ಕೊಡಿಸ್ತೀವಿ ನಾವು. ದುಡ್ಡನ್ನ ಚೆನ್ನಾಗೇ ದುಡ್ದಿದ್ದೀವಿ, ಪವರ್ ಬೇಕು ನಮಗೆ. ಸರಿ, ಹಾಗಾದರೆ ಡೆಲ್ಲಿಗೆ ಬಂದು ಭೇಟಿಯಾಗ್ತೀನಿ, ನಿಮ್ಮನ್ನು ಇಡ್ತೀನಿ. ಸರ್, ಒಂದು ಹುಡುಗಿ ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿದ್ದಾಳೆ. ಯಾವ ಹುಡುಗಿ? ಗೊತ್ತಿಲ್ಲ, ಆದರೆ ನಿಮ್ಮನ್ನು ಭೇಟಿ ಮಾಡಲೇಬೇಕು ಅಂತಿದ್ದಾರೆ. ಸರಿ, ಅವಳನ್ನ ಒಳಗೆ ಕಳಿಸು. ಆಯಿತು. ಅಭಿಷೇಕ್, ನಾನು ಎಷ್ಟೋದಿಂದ ಕೇಳ್ತಾ ಇದ್ದೀನಿ, ನೀನ್ ಪಾರ್ಟಿಗೆ ಬರದೇ ಇದ್ರೂ ಪರವಾಗಿಲ್ಲ, ನನ್ಗೆ ಯಾವ ಡ್ರೆಸ್ ಚೆನ್ನಾಗಿ ಕಾಣತ್ತೆ ಅಂತ ಹೇಳು. ನಾನು ಎಷ್ಟೋದಿಂದ ಟೆನ್ಷನ್ ಅಲ್ಲಿ ಇದ್ದೀನಿ, ಆದ್ರೆ ನೀನ್ ಕೇಳ್ತಾನೆ ಇಲ್ಲ. ನನ್ಗನ್ಸತ್ತೆ ನೀನ್ ನನ್ ಗಂಡನೇ ಅಲ್ಲ ಅಂತ. ಆರೋಹಿ, ಐ ಆಮ್ ಸಾರಿ, ನಾನು ನೋಟ್ಸ್ ಬರೆಯೋದ್ರಲ್ಲಿ ಬಿಸಿ ಆಗಿದ್ದೆ. ಹಾಗೆ ನೀನ್ ಎಲ್ಲ ಡ್ರೆಸ್ ಅಲ್ಲೂ ಚೆನ್ನಾಗಿಯಾಗಿ ಕಾಣಿಸ್ತೀಯ, ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋ. ನಿನ್ ಹತ್ರ ಮಾತಾಡೋದೇ ವೇಸ್ಟ್, ನೀನು ನಿನ್ ನೋಟ್ಸೇ ಬರಿತಾ ಇರು. ಆರೋಹಿ, ನೀನ್ ಸುಮ್ಮನೆ ಏನು ಕೋಪ ಮಾಡ್ಕೋತಾ ಇರ್ತೀಯ? ನಿಂಗೂ ಚೆನ್ನಾಗ್ ಗೊತ್ತು, ಒಂದ್ ತಿಂಗ್ಳು ಆದ್ಮೇಲೆ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇದೆ ಅಂತ. ಮತ್ ನನ್ ಹತ್ರ ಟೈಮ್ ಕೂಡ ಕಡಿಮೆ ಇದೆ, ಅದಕ್ಕೆ ನಾನು ಓದೋದ್ರಲ್ಲೇ ಪೂರ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಹೆಂಡ್ತಿಗಿಂತ ಇಂಪಾರ್ಟೆಂಟು ನಿನ್ಗೆ ಓದೋದು ಅಲ್ವಾ? ಓದೋದೇ ಇತ್ತು ಅಂದ್ರೆ ನೀನ್ ನನ್ ಮದ್ವೆ ಯಾಕಾದೆ? ನನ್ಗ್ ಯಾವಾಗ್ಲೂ ಅನ್ಸತ್ತೆ ನಾನು ನಿನ್ನ ಮದ್ವೆ ಆಗಿ ತಪ್ಪು ಮಾಡ್ಬಿಟ್ಟೆ ಅಂತ. ಆರೋಹಿ, ಪ್ಲೀಸ್ ಸಮಾಧಾನ ಮಾಡ್ಕೊ, ಸುಮ್ನೆ ಇವಾಗ ಜಗಳ ಮಾಡಬೇಡ. ನೀನು ಜಗಳ ನಾನ್ ಮಾಡ್ತಾ ಇದ್ದೀನ? ಜಗಳ ನೀನ್ ಶುರು ಮಾಡ್ತಿರೋದು ನಮ್ ಸಂಬಂಧದ ಬಗ್ಗೆ. ಸೊಸೆ ಸರಿಯಾಗಿ ಹೇಳ್ತಿದ್ದಾಳೆ, ಈ ಓದು ಬರಹ ಅಂತ ಅಡ್ಡ ಇಟ್ಕೊಂಡು ನಿನ್ನ ಮದ್ವೆ ಜೀವನನ ಯಾಕೋ ಹಾಳು ಮಾಡ್ಕೋತಾ ಇದೀಯಾ ದಡ್ಡ? ಆಫೀಸರ್ ಆಗೋ ಕನ್ಸನ್ನ ಬಿಟ್ಬಿಡು, ನಿನ್ ಹೆಂಡ್ತಿನ ಖುಷಿಯಾಗಿ ನೋಡ್ಕೊಳ್ಳೋದನ್ನ ಕಲ್ತ್ಕೋ. ತನ್ನ ಹೆಂಡ್ತಿಗೆ ಯಾವತ್ತು ಖುಷಿ ಕೊಡದೇ ಇರೋನು ಇವತ್ ಬಂದು ತನ್ನ ಮಗನಿಗೆ ಪಾಠ ಹೇಳ್ತಾನೆ. ಅಭಿಷೇಕ್, ಅಪ್ಪ ನೀವು ಕೂಗೋದ್ರಿಂದ ನಾನು ಸುಮ್ಮನೆ ಆಗೋನಲ್ಲ, ನಿಮ್ಗೂ ಚೆನ್ನಾಗ್ ಗೊತ್ತು ಈ ಕನ್ಸು ನಂದಲ್ಲ ಅಂತ. ಈ ಕನ್ಸು ನನ್ನ ತಾಯಿದಾಗಿತ್ತು, ಮತ್ತೆ ನಾನು ನನ್ನ ತಾಯಿ ಕನ್ಸುನ ಪೂರ್ತಿ ಮಾಡೇ ಮಾಡ್ತೀನಪ್ಪ. ಅವರಮ್ಮನ ಥರ ಇವನು ಅಷ್ಟೇ ಹಠಮಾರಿ, ನೀನೇನು ಚಿಂತೆ ಮಾಡಬೇಡಮ್ಮ. ಏನು ಕೆಟ್ಟ ಸಮಯ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಹಾಂ, ಆಮೇಲೆ ಮನೆಗೆ ಒಂದು ಹೊಸ ಕುಕ್ನ ಕರೆಸಿದ್ದೀನಿ, ಆಕೆನ ಹೋಗಿ ಮಾತಾಡಿಸು. ನಿಮಗೆಲ್ಲ ಏನೇನು ಅಡುಗೆ ಇಷ್ಟ ಇಷ್ಟ ಇಲ್ಲ ಅಂತ ಅವಳಿಗೆ ಹೇಳು, ಅವಳದನ್ನ ತಿಳ್ಕೊತಾಳೆ. ಆಯಿತು ಮಾವ. ಹೌದಮ್ಮ, ತುಂಬ ದೊಡ್ಡ ಮನೇಲಿ ನನ್ನ ಕೆಲಸ ಆಗಿದೆ ಅಡುಗೆ ಮಾಡೋಕ್ಕೆ. ನಮ್ಮ ಸರು ತುಂಬ ಒಳ್ಳೆಯವರು, ತುಂಬ ದೊಡ್ಡ ಮನೆ ಇದೆ. ಇವಾಗ ನೀವು ಟೆನ್ಷನ್ ತಗೋಬೇಡಿ, ನಮ್ಮ ಸರ್ ಹೇಳಿದ್ದಾರೆ ನಂಗೆ ಸ್ಯಾಲ್ರಿನೂ ಚೆನ್ನಾಗಿ ಕೊಡ್ತಾರೆ ಅಂತ. ನಾನು ನಿಮಗೆ ದುಡ್ಡು ಕಳಿಸ್ತಾನೆ ಇರ್ತೀನಿ. ಮೇಡಮ್ ಬರ್ತಾ ಇದ್ದಾರೆ, ಫೋನ್ ಇಡು. ಸರಿ ಅಮ್ಮ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ.
ನಮಸ್ತೆ ಮೇಡಮ್. ಅದೇನಂದ್ರೆ ಕೆಲಸ ಸಿಕ್ಕಿರೋ ಖುಷಿಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಅದೆಲ್ಲ ಇರ್ಲಿ, ಮೊದ್ಲು ನನ್ಗೆ ಹೇಳು ಅಡುಗೆ ಏನೇನು ಬರುತ್ತೆ ನಿನ್ಗೆ. ಎಲ್ಲ ಬರುತ್ತೆ ಮೇಡಮ್, ನೀವು ಏನು ಹೇಳ್ತೀರಾ ಅದನ್ನೇ ಮಾಡ್ತೀನಿ. ಹ್ಮ್ ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ರೂಮಿಗೆ ಬಾ, ನಾನು ನನ್ನ ಡಯಟ್ ಚಾರ್ಟ್ ಕೊಡ್ತೀನಿ, ಆಮೇಲೆ ಅದ್ರ ಪ್ರಕಾರನೇ ನನಗೆ ಅಡುಗೆ ಮಾಡಿಕೊಡ್ಬೇಕು. ಸರಿ ಮೇಡಮ್. ಯಾರದು ಅಷ್ಟೊಂದು ಮಾತಾಡ್ಕೊಂಡು ಹೋದ್ಲು, ಯಾರವ್ರು? ನಮ್ಮ ಯಜಮಾನ್ರು ಸೊಸೈಯುಳು, ಅಭಿಷೇಕ್ ಅಣ್ಣನ ಹೆಂಡತಿ. ಸ್ವಲ್ಪ ಹುಷಾರಾಗಿರೋ ತುಂಬ ಡೇಂಜರ್. ನಮಸ್ತೆ ಚಿಕ್ಕ ಯಜಮಾನ್ರೆ, ನಿಮ್ಗೆ ಜ್ಯೂಸ್ ತಂದಿದ್ದೀನಿ. ನಮಸ್ಕಾರ. ನೀನಿವಾಗ ಹೊಸಬ್ಳು ಅನ್ಸುತ್ತೆ, ಅದಕ್ಕೆ ನಿನಗೆ ಗೊತ್ತಿಲ್ಲ ನನಗೆ ಜ್ಯೂಸ್ ಇಷ್ಟ ಆಗಲ್ಲ ಅಂತ. ಹೌದು ಯಜಮಾನ್ರೆ, ಇವತ್ತು ನನ್ನ ಮೊದಲನೇ ದಿನ. ದಿಲೀಪ್ ನಂಗೆ ಹೇಳಿದ್ರು ನಿಮಗೆ ಜ್ಯೂಸ್ ಇಷ್ಟ ಆಗಲ್ಲ ಅಂತ, ಮತ್ತೆ ಆಮೇಲೆ ನಂಗೆ ಗೊತ್ತಾಯ್ತು ನೀವು ದಿನ ಎಲ್ಲ ಓದ್ತಾ ಇರ್ತೀರಾ ಅಂತ. ಮತ್ತನ್ಸ್ತು ನಿಮಗೆ ಜ್ಯೂಸ್ ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಅಂತ. ತುಂಬ ಪ್ರೀತಿಯಿಂದ ಮಾಡ್ಕೊಂಡು ಬಂದಿದ್ದೀನಿ, ಪ್ಲೀಸ್ ಕುಡಿದ್ಬಿಡಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು. ಮಾತಿನ ಜೊತೆಗೆ ಕೆಲಸ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀನಿ. ಹ್ಮ್ ಕುಡಿತೀನಿ ಬಿಡು. ಇವಾಗ ಯಜಮಾನ್ರೆ ಇದು ಹೇಳಿ, ನಿಮ್ಗೆ ಲಂಚ್ ಮತ್ತೆ ಡಿನ್ನರ್ಗೆ ಏನ್ ಬೇಕಂತ? ಆರೋಹಿ ಮ್ಯಾಮ್ ಹೇಳಿದ್ರು ನಿಮ್ಮನ್ನ ಕೇಳ್ಬೇಕಂತ. ನೀನ್ ಏನ್ ಮಾಡಿದ್ರು ನಾನ್ ತಿಂತೀನಿ. ಸರಿ, ಇವತ್ ನಾನು ನಿಮ್ಗೆ ಒಂದು ಸ್ಪೆಷಲ್ ರೈಸ್ ಬಾತ್ ಮಾಡ್ತೀನಿ. ಯಜಮಾನ್ರೆ ಜ್ಯೂಸ್ ಕುಡಿದ್ಬಿಡಿ, ಇಲ್ಲಾಂದ್ರೆ ಹಾಳಾಗುತ್ತೆ. ಮತ್ತೆ ಜ್ಯೂಸ್ ಏನ್ ಮಾಡೋದು ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಬಂದು ಮೋಹಿನಿ ತುಂಬಾನೇ ಒಳ್ಳೇದಾಗುತ್ತೆ. ಇವ್ಳು ಉಳ್ಕೊಳ್ಳೋದಕ್ಕೆ ರೂಮ್ ಅರೇಂಜ್ ಮಾಡೋಗು, ಹೋಗು. ಸರಿ ಸರ್. ಮೆಲ್ಲಿಗೆ ಮೆಲ್ಲಿಗೆದ್ದಳು. ಇದೇ ನಿನ್ನ ರೂಮು, ಮತ್ತೆ ಕೇಳಿಸ್ಕೊ, ಬೆಳಗ್ಗೆ ಬೇಗ ಹೇಳಬೇಕು, ಇಲ್ಲಾಂದ್ರೆ ಆರೋಹಿ ಮೇಡಮ್ ಬೈದು ಬಿಡ್ತಾರೆ. ವಾವ್ ಮೋಹಿನಿ, ಉಳ್ಕಿರೋ ಥರ ಎಷ್ಟು ಚೆನ್ನಾಗಿ ಡ್ರಾಮಾ ಆಡ್ತೀಯ ಅಲ್ವಾ, ಇವಾಗ ಮಜಾ ಬರುತ್ತೆ. ಇವಾಗ ಈ ಮನೇಲಿ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಮೋಹಿನಿ ಏನೆಲ್ಲ ಮಾಡ್ಬೋದಂತ. ನಿಮ್ಗೋಸ್ಕರ ಕಾಫಿ ತಂದಿದ್ದೀನಿ. ಕಾಫಿಯಿಂದ ನೀವು ತುಂಬಾ ಚೆನ್ನಾಗಿ ಓದ್ಬಹುದು ಮತ್ತು ನಿದ್ದೆನೆ ಬರಲ್ಲ. ನಂಗೂ ಇದ್ರ ಅವಶ್ಯಕತೆ ಇತ್ತು. ಸಾರಿ ಸಾರಿ ಯಜಮಾನ್ರೆ, ನಾನು ಕ್ಲೀನ್ ಮಾಡಿಬಿಡ್ತೀನಿ. ಇರಲಿ ಇರಲಿ ಬಿಡಿ. ನೈಸ್ ಕಾಫಿ, ಥ್ಯಾಂಕ್ ಯು. ಆರೋಹಿ ಮೇಡಮ್ ಎಲ್ಲಿದ್ದಾರೆ ಯಜಮಾನ್ರೆ? ಆರೋಹಿ ಫ್ರೆಂಡ್ ಮನೆಗೆ ಪಾರ್ಟಿಗೆ ಹೋಗಿದ್ದಾಳೆ. ನೀವು ಪಾರ್ಟಿಗೆ ಹೋಗಿಲ್ವಾ? ಇಲ್ಲ, ನನಗೆ ಪಾರ್ಟಿ ಮತ್ತೆ ಗಲಾಟೆ ಇರೋ ಜಾಗ ಸ್ವಲ್ಪ ಇಷ್ಟ ಆಗಲ್ಲ. ಒಂದು ವಿಷಯ ಕೇಳಲೆ ಯಜಮಾನ್ರೆ ನಿಮ್ಮ ಹತ್ರ. ಹಾ ಕೇಳು. ನಿಮ್ಮಪ್ಪ ಇಷ್ಟು ದೊಡ್ಡ ಮನುಷ್ಯರು, ಇಷ್ಟೆಲ್ಲ ಆಸ್ತಿ ಇದ್ಮೇಲೆ ನೀವು ಇಷ್ಟೊಂದು ಯಾಕೆ ಓದ್ತೀರಾ? ಇದ್ರ ಅವಶ್ಯಕತೆ ಏನಿದೆ? ನನ್ನ ತಾಯಿ ಕನಸಾಗಿತ್ತು ನಾನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು ಅಂತ, ಹಾಗೆ ಜನರು ಸೇವೆ ಮಾಡಬೇಕು ಅಂತ. ಅದಕ್ಕೆ ನಾನು ಸಿವಿಲ್ ಸರ್ವಿಸ್ ಟ್ರೈನಿಂಗ್ ತಗೋತಾ ಇದ್ದೀನಿ. ಮತ್ತೆ ಹಾಗೆ ನನ್ನ ತಂದೆ ಅವರ ಪಾಲಿಟಿಕ್ಸ್ ಮತ್ತು ದುಡ್ಡು ಮೇಲೆ
ಯಾವುದೇ ಇಂಟ್ರೆಸ್ಟ್ ಇಲ್ಲ. ನನಗೂ ಓದ್ಬೇಕಂತ ತುಂಬಾ ಆಸೆ ಇತ್ತು, ಏನೋ ಆಗ್ಬೇಕಂತ ಇದ್ದೆ. ಆದ್ರೆ ಮನೆ ಪರಿಸ್ಥಿತಿ ಹೇಗಿತ್ತಂದ್ರೆ ನಾನು ಓದು ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಬೇಕಾಯ್ತು. ಪರವಾಗಿಲ್ಲ, ನೀನ್ ಇವಾಗ ಕೂಡ ಕೆಲಸದ ಜೊತೆಗೆ ಓದ್ಬೋದು. ಮತ್ತೆ ನೀನ್ ಹೇಳೋದಾದ್ರೆ ನಾನು ನಿನಗೆ ಸಹಾಯ ಮಾಡ್ಬೋದು. ಇವಾಗ ತುಂಬಾ ಲೇಟ್ ಆಗಿದೆ ಮೋಹಿನಿ, ಹೋಗಿ ಮಲ್ಕೊ. ಸರಿ. ಆರೋಹಿ ಮ್ಯಾಡಮ್, ಬ್ರೇಕ್ಫಾಸ್ಟ್ ರೆಡಿ ಇದೆ. ಆರೋಹಿ ಮ್ಯಾಡಮ್, ಎಲ್ಲಿದ್ದೀರಾ ನೀವು? ಎಷ್ಟು ಧೈರ್ಯ ನನ್ ಹಾರ ಹಾಕೋತಾ ಇದೀಯಾ? ಅದನ್ನ ಕ್ಲೀನ್ ಮಾಡ್ತಾ ಇದ್ದೆ. ಅದು ಅಂದ್ರೆ ಕ್ಲೀನ್ ಮಾಡ್ತಾ ಮಾಡ್ತಾ ನನ್ ಹಾರನು ಕ್ಲೀನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಮೇಡಮ್, ಆತರ ಏನಿಲ್ಲ. ನಿಮ್ಮಂತ ಕೆಲ್ಸದವ್ರ ಬುದ್ಧಿ ನನಗ್ ಚೆನ್ನಾಗ್ ಗೊತ್ತು. ಆರೋಹಿ, ಅದಕ್ಕೆ ಯಾಕೆ ಈ ತರ ಬೈತಾ ಇದೀಯಾ? ಅಲ್ಲ, ಅವಳು ಮಿಸ್ ಆಗಿ ಹಾಕೊಂಡಿದ್ರೆ ಅದ್ರಲ್ಲಿ ಏನಾಯ್ತು? ಪ್ಲೀಸ್ ಸಮಾಧಾನ ಮಾಡ್ಕೋ ಆರೋಹಿ. ಅಭಿಷೇಕ್, ನಿನ್ ಮಧ್ಯ ಮಾತಾಡ್ಬೇಡ. ನಿನಗೆ ಇಂಥ ಜನಗಳ ಬಗ್ಗೆ ಗೊತ್ತಿಲ್ಲ. ಕಾಸ್ಟ್ಲಿ ಒಡವೆಗಳನ್ನ ನೋಡ್ತಿದ್ದಾಗೆ ಇವ್ರು ಕಣ್ತಿರ್ಗತ್ತೆ. ಇನ್ಯಾವತ್ತು ನನ್ನ ರೂಮಲ್ಲಿ ಏನು ಮುಟ್ಕೊಡ್ ನೀನು. ನಡೆ ಇಲ್ಲಿಂದ. ಈಗ ಯಾರು ಮಾತಾಡ್ತಾರೆ? ಒಂದ್ ಹಾರ ತಾನೇ ಹಾಕಿದ್ದು, ಇಷ್ಟೊಂದ್ ಯಾಕೆ ಕಿರ್ಚಾಡಿದ್ಲು? ಆದಷ್ಟು ಬೇಗ ಅವಳ ಆ ಹಾರ ನನ್ ಕುತ್ತಿಗೆ ಮೇಲಿರುತ್ತೆ. ಮೋಹಿನಿ. ಹಾ ಹೇಳಿ ಯಜಮಾನ್ರೆ. ಮೋಹಿನಿ, ಆರೋಹಿ ನಿನ್ ಜೊತೆ ನಡ್ಕೊಂಡಿರೋದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ನಾವೆಲ್ಲ ಬಡವ್ರು, ಹೌದು, ನಮ್ ನಸೀಬಲ್ಲಿ ಇಷ್ಟೇ ಬರ್ದಿರೋದು. ಇದೆಲ್ಲ ಕೇಳಿ ನನ್ಗೆ ಅಭ್ಯಾಸ ಆಗಿದೆ. ಮೋಹಿನಿ, ಹಾಗೆ ಯಾಕೆ ಯೋಚನೆ ಮಾಡ್ತೀಯ ನೀನು? ಈ ಪ್ರಪಂಚ ಎಲ್ರಿಗೂ ಒಂದೇ. ಇಲ್ಲಿ ಎಲ್ರಿಗೂ ಖುಷಿಯಾಗಿರೋದಕ್ಕೆ ಅಧಿಕಾರ ಇದೆ, ನಿಂಗೂ ಇದೆ. ನೀವ್ ಎಷ್ಟು ಒಳ್ಳೆಯವರು ಯಜಮಾನ್ರಿ, ನಿಮ್ಗೆ ಎಲ್ರೂ ಅರ್ಥ ಆಗುತ್ತೆ. ಮಾಲ್ಡೀವ್ಸ್ ಎರಡು ಟಿಕೆಟ್. ಅಭಿಷೇಕ್, ನೀನು ಹೋಗಿ ಇಬ್ರು ಮಜವಾಗಿದ್ದು ಬನ್ನಿ. ವಾವ್ ಮಾವ, ಥ್ಯಾಂಕ್ ಯು. ಇರ್ಲಿ ಅಭಿಷೇಕ್. ನೋಡಿಲ್ಲಿ ಮಾವ, ನಮ್ಗೆ ಮಾಲ್ಡೀವ್ಸ್ಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ನಾವು ಹೊರಗೆ ಹೋಗ್ತಿದೀವಿ, ಮಜಾ ಬರುತ್ತೆ. ಆರೋಹಿ, ನಾನು ಎಲ್ಲೂ ಹೋಗಲ್ಲ. ಎರಡು ವಾರ ಆದ್ಮೇಲೆ ನನಗೆ ಎಕ್ಸಾಮ್ ಇದೆ. ಮತ್ತೆ ಹೇಳಬೇಕು ಅಂದ್ರೆ, ನಾನು ನನ್ನ ಹೆಂಡತಿಗೆ ನನ್ನ ಕಷ್ಟ ಹಾಗೂ ನಿಯತ್ತಿನ ದುಡ್ಡಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ಬೇರೆಯವರಿಂದ ಲೂಟಿ ಮಾಡಿರೋ ದುಡ್ಡಲ್ಲ. ನೀನು ಹೀಗೇನೆ ನಿಯತ್ತು ನಿಯತ್ತು ಅಂತ ಸಾಯ್ತಿರ್ತಾನೆ. ನಾನು ಇವರಿಬ್ರು ಆಚೆ ಹೋಗಿದ್ದಿದ್ರೆ ನಾನು ಮೋಹಿನಿ ಜೊತೆ ಮಜುವ ಆಗಿರ್ಬೇಕು ಅನ್ಕೊಂಡೆ. ನಾನು ಮಾಡಿದ ಪ್ಲಾನ್ ಮೇಲೆ ನೀರು ಸುರಿದ. ಇವಾಗ ಈ ಕಾಫಿ ಕುಡಿದ್ಮೇಲೆ ನಿಮ್ಮನ್ನ ನನ್ನ ಕೈ ವಶ ಮಾಡ್ತೀನಿ ಚಿಕ್ಕ ಯಜಮಾನ್ರೆ. ಚಿಕ್ಕ ಯಜಮಾನ್ರೆ, ನಿಮ್ಗೋಸ್ಕರ ಕಾಫಿ. ಥ್ಯಾಂಕ್ ಯು. ನೀನು ನನಗೆ ಪ್ರತಿದಿನ ನಾನು ಹೇಳದೇ ಇದ್ರೂ ಕಾಫಿ ತಂದ್ಕೊಡ್ತೀಯ. ಇದರಿಂದ ನನಗೆ ನಿಜವಾಗ್ಲೂ ಎನರ್ಜಿ ಬರುತ್ತೆ.
ಕಾಫಿ ಚೆನ್ನಾಗಿತ್ತ? ಚೆನ್ನಾಗೇ ಇತ್ತು. ತುಂಬಾನೇ ಕೆಲಸ ಇದೆ ಸರ್. ಯಾಕೆ ಹೆದರ್ಕೊಂಡಿದ್ಯಾ? ಏನಿಲ್ಲ. ಇವನಿಗೇನಾಯ್ತು? ಪೂರ್ತಿ 10 ಲಕ್ಷ ಇದೆ. ಈ ಬ್ಯಾಗ್ನ ತಗೊಂಡು ಇಲ್ಲಿಂದ ತೊಲಗ್ತಾ ಇರು. ಇಲ್ಲ ಅಂದ್ರೆ ನಿನ್ ಹಣೆ ಬರ ನೆಟ್ಟಗಿರಲ್ಲ ಅಷ್ಟೇ. ತೊಲಗೋ. ಮಾವಿನ ಹಣ್ಣನ್ನ ಎಲ್ಲವರೆಗೂ ತಿನ್ಬೋದಂದ್ರೆ ಅದರ ಎಲ್ಲ ರಸ ಖಾಲಿ ಆಗೋವರೆಗೂ ತಿನ್ಬೋದು. ನೀವು ನನಗೊಂದು ಮಾವಿನ ಹಣ್ಣೆ, ಎಲ್ಲವರೆಗೂ ನಾನು ನಿಮ್ಮನ್ನು ಪೂರ್ತಿಯಾಗಿ ತಿಂದು ಮುಗಿಸಲ್ವೋ, ನಾನು ಎಲ್ಲೂ ಹೋಗಲ್ಲ. ಮತ್ತಿನ್ನೊಂದು ವಿಷಯ, ನಿಮ್ಮಿಂದ ನಂಗೆ ಇಷ್ಟೊಂದು ಸ್ವಲ್ಪನೂ ನೋವಾದ್ರೂ ಹೊರಗಡೆ ಇರೋ ನನ್ನ ಪಾರ್ಟ್ನ ಆ ವಿಡಿಯೋನ ವೈರಲ್ ಮಾಡ್ತಾನೆ. ಹೀಗಿದ್ದಾಗ ನನಗೆ ಧಮಕಿ ಕೊಡೋ ಯೋಚನೆ ಎಲ್ಲ ನಿಮಗೆ ಬರಬಾರ್ದು. ಅರ್ಥ ಆಯ್ತಾ? ಮೋಹಿನಿ, ಮೋಹಿನಿ, ಮೋಹಿನಿ ಎಲ್ಲಿದ್ಯಾ? ದಿಲೀಪ್, ದಿಲೀಪ್ ಎಲ್ಲಿಯಾ ಮೋಹಿನಿ? ಮೇಡಮ್, ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇ ಇದ್ಲು, ಇವಾಗ ಎಲ್ಲಿ ಹೋದ್ಲು ಗೊತ್ತಿಲ್ಲ. ಯಾಕೆ ಏನಮ್ಮ ಆಯ್ತು? ಯಾಕೆ ಹೀಗೆ ಕೂಕೋತಾ ಇದ್ಯಾ? ಮಾವ, ಮೋಹಿನಿನ ಎಷ್ಟೊತ್ತಿಂದ ಕರಿತಿದ್ದೀನಿ, ಗೊತ್ತಿಲ್ಲ ಕೆಲಸ ಬಿಟ್ಟು ಎಲ್ಲಿ ಹೋಗ್ತಾಳೆ ಅಂತ. ಹೌದಮ್ಮ, ಹೌದು. ಅಯ್ಯೋ, ನೀವು ಸ್ವಲ್ಪ ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಬೇಗನೆ ಭೇಟಿಯಾಗಕ್ಕೆ ಬರ್ತೀನಿ ಅಮ್ಮ. ಸರಿ ಅಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಾನು ನಿನ್ನನ್ನು ಎಷ್ಟೊತ್ತಿಂದ ಕರಿತಿದ್ದೀನಿ, ನೀನು ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ಯಾ? ನಿನಗೆ ಎಷ್ಟೇ ಧೈರ್ಯ? ಮೋಹಿನಿ, ನಿಮ್ಮ ಮೃದುವಾದ ಕೈಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಮೇಡಮ್, ಸುಮ್ಮನೆ ಕೈಗಳೆಲ್ಲ ಮುರಿದೋಗುತ್ತೆ. ಮಾವ, ನೀವು ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ನೀವ್ ಈಗ್ಲೇ ಈ ಕ್ಷಣನೇ ಇವಳನ್ನ ಮನೆಯಿಂದ ಆಚೆ ಹಾಕಿ. ನೋಡಮ್ಮ, ಇದರಲ್ಲಿ ನಿನ್ ತಪ್ಪು ಇದೆ. ಅವಳ ಮೇಲೆ ಕೈ ಮಾಡುವಂತ ಅವಶ್ಯಕತೆ ಏನಿತ್ತು ನಿಂಗೆ? ಈಗ ಆಗಿದ್ದನ್ನ ಮರ್ತ್ ಬಿಡು, ನಾನು ಅವಳಗ್ ಬುದ್ಧಿ ಹೇಳ್ತೀನಿ, ಆಯ್ತಾ? ಮಾವ, ನೀವ್ ಏನ್ ಮಾತಾಡ್ತಾ ಇದ್ದೀರಾ? ನೀವು ಈ ಕೆಲಸದವಳನ್ನ ಆಚೆ ಹಾಕೋದ್ರ ಬದಲು ನೀವ್ ನನಗೆ ಬುದ್ಧಿ ಹೇಳ್ತಿದ್ದೀರಾ? ಅಲ್ಲಮ್ಮ, ನಿಂತ್ಕೋ. ನಾನು ಯಾವತ್ತೂ ತಪ್ಪು ಕೆಲಸ ಮಾಡಿಲ್ಲ, ಆದರೆ ನಿನ್ನ ದೆಸೆಯಿಂದ ಇವತ್ತು ಅದನ್ನ ಮಾಡಬೇಕಾಯ್ತು. ಆದರೆ ಇನ್ಮುಂದೆ ಆಗಲ್ಲ. ನೋಡು, ನಾನು ನಿನ್ನ ಕೆಲಸ ಮಾಡಿದ್ದೀನಿ. ಇವಾಗ ನೀನು ಸುಮ್ಮನೆ ಈ ವಿಡಿಯೋನ ಡಿಲೀಟ್ ಮಾಡು, ಅದು ಕೂಡ ಈಗಿಂದೀಗ್ಲೇ. ಅಯ್ಯೋ ಅಯ್ಯೋ, ಚಿಕ್ಕ ಯಜಮಾನ್ರಿ, ಇಷ್ಟೊಂದು ಅವಸರ ಯಾಕೆ? ಇವಾಗ ತಾನೇ ಶುರು ಆಗಿರೋದು. ಇಷ್ಟು ಬೇಗ ನಾನು ನಿಮ್ಮನ್ನು ಬಿಡ್ತೀನಿ ಅನ್ಕೊಂಡಿದ್ದೀರಾ? ನೋಡು ಮೋಹಿನಿ, ನಿನ್ನಿಂದಾಗಿ ನನಗೆ ಆಲ್ರೆಡಿ ತುಂಬ ತೊಂದರೆ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ನನಗೆ ಎಕ್ಸಾಮ್ ಕೂಡ ಇದೆ, ಅದಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ.
ಪ್ಲೀಸ್, ನನಗೆ ಬ್ಲ್ಯಾಕ್ ಮೇಲ್ ಮಾಡೋದನ್ನ ನಿಲ್ಸು. ನೀನು ನಿಮ್ ನಿಜವಾಗ್ಲೂ ಅನ್ಕೊಂಡಿದ್ದೀರಾ ನಾನು ಬ್ಲ್ಯಾಕ್ ಮೇಲ್ ಮಾಡೋದನ್ನ ನಿಲ್ಸ್ಬೇಕು ಅಂತ? ನಿಮ್ ಓದು ಡಿಸ್ಟರ್ಬ್ ಆಗ್ಬಾರ್ದು. ನಾನು ಏನೇನು ಹೇಳ್ತೀನೋ ಅದನ್ನು ಹಾಗಾಗಿ ಮಾಡ್ತಾ ಹೋಗು, ಸರಿನಾ ಯಜಮಾನ್ರೆ? ಸರಿ, ನೀವು ಇವಾಗ ಹೋಗಿ, ನಾನು ನಿಮಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಡೈಮಂಡ್ ನೆಕ್ಲೆಸ್. ಎಕ್ಸಾಮಲ್ಲಿ ಫೇಲ್ ಆದೆಯಲ್ಲ, ಈಡೇರ್ತಲ್ಲ ನಿನ್ನ ಕನಸೀಗ. ನಾನು ಮೊದಲೇನೆ ಹೇಳಿದ್ದೆ, ಈ ಆಫೀಸರ್ ಆಗೋ ಕನಸನ್ನ ಬಿಟ್ಬಿಡು ಅಂತ. ನಮ್ಮದೇ ಬಿಸ್ನೆಸ್ ಇದೆ ನೋಡ್ಕೊ ಅಂತ ಹೇಳಿದ್ದೆ. ನಿನ್ನ ಹಠದಿಂದ ನನ್ನ ಮಾತನ್ನ ಕೇಳಿಲ್ಲ. ಈಗ ನೋಡು, ಈ ಥರ ಫೇಲ್ ಆಗೋದಕ್ಕೆ ರಾತ್ರಿ ಹಗಲು ಕಷ್ಟಪಟ್ಟು ಓದಿದ್ಯಾ? ಇದನ್ನ ಮಾಡೋ ಬದಲು ನಮ್ಮ ಸಂಬಂಧದ ಕಡೆ ಗಮನ ಕೊಡ್ಬೋದಿತ್ತು, ಆಗ ಇಂಥ ದಿನ ಬರ್ತಿರ್ಲಿಲ್ಲ. ನಾಲಾಯಕ, ತುಂಬಾ ಬೇಜಾರಾಯ್ತು ನಂಗೆ ಅದನ್ನ ಕೇಳಿ. ನೀವು ಎಕ್ಸಾಮಲ್ಲಿ ಫೇಲ್ ಆದ್ರ, ಆದ್ರೆ ಇದೇ ವಿಷಯದಲ್ಲಿ ನನ್ನ ಮಾತನ್ನ ಮರಿಬೇಡಿ. ಇವತ್ತು ಸಂಜೆ 5 ಗಂಟೆವರೆಗೂ ನನಗೆ 50 ಲಕ್ಷ ಕ್ಯಾಶೇ ಬೇಕು, ಅರ್ಥ ಆಯ್ತಾ? ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಆ ವಿಡಿಯೋ ನೆನಪಿದೆ ಅಲ್ವಾ, ಆ ವಿಡಿಯೋನ ನಾನು ಎಲ್ರಿಗೂ ತೋರಿಸ್ತೇನೆ. ಮತ್ತೆ ಫೇಲ್ ಆಗೋ ಜೊತೆಗೆ ಇನ್ನೊಂದು ಹಾರ್ಟ್ ಅಟ್ಯಾಕ್, ಸರಿನಾ ಅಭಿಷೇಕ್ ಅವರೇ? 50 ಲಕ್ಷ ಇವತ್ತು ಸಂಜೆ ಒಳಗಡೆ. ನಾನು ಮಾಡಿರೋ ತಪ್ಪಿಂದ ನಾನು ನಿಮ್ಮ ಕನಸನ್ನ ಈಡೇರ್ಸಕ್ಕಾಗ್ಲಿಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡ ಅಮ್ಮ, ನನ್ನ ಕ್ಷಮಿಸ್ಬಿಡು. ತಪ್ಪು ಮಾಡಿದ್ದು ನಾನು, ಅದ್ರ ಪ್ರಾಯಶ್ಚಿತ್ತನು ನಾನೇ ಮಾಡ್ಕೋತೀನಿ. ತಗೋ, ಇದರಲ್ಲಿ 50 ಲಕ್ಷ ಇದೆ. ನೀನು ಹೇಳಿದ್ದೆ ಪೂರ್ತಿ ದುಡ್ಡು ಸಿಕ್ಕಿದ ಮೇಲೆ ಆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ, ಇಲ್ಲಿಂದ ಹೋಗ್ಬಿಡ್ತೀನಿ ಅಂತಲೂ ಹೇಳಿದ್ದೆ. ನಿನ್ನ ಮಾತು ನೆನಪಿರಲಿ. ವಿಡಿಯೋ ಡಿಲೀಟ್ ಆಗುತ್ತೆ ಸರ್, ಇಷ್ಟೊಂದು ಯಾಕೆ ಅವಸರ? ನನ್ನ ಕೆಲಸ ಆದರೂ ಮುಗಿಸ್ತೀನಿ ಮೊದಲು. ಇವಳು ಕೇಳಿದಷ್ಟು ದುಡ್ಡು ಇವಳಿಗೆ ಸಿಕ್ಕಿದೆ, ಆದ್ರೂ ಇನ್ ಯಾವ ಕೆಲಸ ಬಾಕಿ ಇದೆ ಅಂತ ಹೇಳ್ತಿದ್ದಾಳೆ ಇವಳು. ಭಾನು ಸಿಂಗ್ ಇಂದ 50 ಲಕ್ಷ ಸಿಕ್ಕಿದೆ, ಆದ್ರೆ ಈ ಅಭಿಷೇಕ್ ನನ್ನ ಫೋನ್ನೇ ತೆಗಿತಾ ಇಲ್ಲ. ನಾನು ಹೋಗಿ ನೋಡ್ತೀನಿ. ಮತ್ತೆ ದುಡ್ಡು ಏನಾದರೂ ಇವತ್ತೇ ಸಿಕ್ಕರೆ ನಾವು ಇವತ್ತೇ ಇಲ್ಲಿಂದ ಹೊರಡೋಣ, ಸರಿನಾ? ಹ್ಮ್. ಅಯ್ಯ,
ಇಷ್ಟೊತ್ತಲ್ಲಿ ಯಾರು ಬಂದ್ರು? ಏನ್ ಇನ್ಸ್ಪೆಕ್ಟರ್, ನೀವಿಲ್ಲಿ ಏನ್ ವಿಷಯ? ನಿಮ್ಮ ಮನೇಲಿ ಕೆಲಸ ಮಾಡ್ತಿರೋ ಈ ಮೋಹಿನಿನ ಅರೆಸ್ಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಯಾಕೆ? ಇವಳ ಮೇಲೆ ಅರೆಸ್ಟ್ ವಾರಂಟ್ ಇದೆ ನಮ್ಮ ಹತ್ರ. ಜನರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾಳೆ. ಇದೆಲ್ಲ ಸುಳ್ಳು. ಯಾರೋ ನನ್ನ ಮೇಲೆ ತಪ್ಪ ಆರೋಪ ಹಾಕಿದ್ದಾರೆ. ನಾನು ಬಡವಳು ಸರ್, ನಾನು ಯಾಕೆ ಯಾರಿಗೇನಾದ್ರೂ ಮಾಡ್ಲಿ? ಸಾಕು, ಜಾಸ್ತಿ ನಾಟಕ ಮಾಡುವಂತ ಅವಶ್ಯಕತೆನೆ ಇಲ್ಲ. ಇಲ್ಲಿ ನಿನ್ನ ಪಾರ್ಟ್ನರ್ನು ಕೂಡ ನಾವು ಅರೆಸ್ಟ್ ಮಾಡಾಗಿದೆ. ಅವನು ತನ್ನ ತಪ್ಪನ್ನ ಒಪ್ಕೊಂಡು ಆಗಿದೆ. ಇನ್ನೊಬ್ಬ ಪಾರ್ಟ್ನರಾ? ಏನ್ ಹೇಳ್ತಾ ಇದ್ದೀರಾ ನೀವು? ನನಗೆ ಯಾವ ಪಾರ್ಟ್ನರು ಇಲ್ಲ. ಈಗ ಗೊತ್ತಾಗುತ್ತೆ ನಿನ್ನ ಇನ್ನೊಬ್ಬ ಪಾರ್ಟ್ನರ್ ಯಾರು ಅಂತ. ಅವನು ಹೇಳ್ದಂಗೆ ನೀನ್ ಕೆಲಸ ಮಾಡ್ತೀಯ. ಕರ್ಕೊಂಬನ್ರಿ ಅವನ್ನ. ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ. ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವೋ ಎಲ್ಲ ಹಾಗೆ ಆಗ್ತಾ ಇದೆ. ಎಲ್ಲ ಜವಾಬ್ದಾರಿ ನಾನು ಇದ್ಕೊಂಡಿದ್ದೀನಿ. ಬರೀ ನಮ್ಮ ಆಟ ಆಡೋದು ಒಂದೇ ಬಾಕಿ ಇರೋದು. ಇವ್ ನಮ್ಮ ಮನೇಲಿ ಕೆಲಸ ಮಾಡೋನು. ಹೌದು, ಇವರಿಬ್ರು ಗಂಡ ಹೆಂಡತಿ. ಎಷ್ಟೋ ವರ್ಷಗಳಿಂದ ಇವರಿಬ್ರು ದುಡ್ಡಿರೋರ್ ಮನೆಯನ್ನ ಹುಡುಕಿ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅವ್ರನ್ನೇ ಮರಳು ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಯಾರು ಕೂಡ ಕಂಪ್ಲೇಂಟ್ ಮಾಡಿರ್ಲಿಲ್ಲ. ತುಂಬಾ ದಿನಗಳಿಂದ ಇವರಿಬ್ರ ಮೇಲೆ ನಾವು ಕಣ್ಣಿಟ್ಟಿದ್ವಿ. ನಿಮ್ ಮನೆಯಿಂದ ಯಾವಾಗ ಫೋನ್ ಬಂತೋ ನಾವ್ ಆಕ್ಷನ್ ತಗೊಳ್ತಾ ಇದೀವಿ. ಆದ್ರೆ ಫೋನ್ ಯಾರ್ ಮಾಡಿದ್ದು? ನಾನ್ ಮಾಡಿದ್ದು ಫೋನ್. ಆರೋಹಿ ಇವಳು ಹೆಂಗ್ಸಲ್ಲ, ರಾಕ್ಷಸಿ. ಇವಳು ನನಗೆ ಕಾಫಿಯಲ್ಲಿ ನಶೆ ಬರೋ ಮಾತ್ರೆ ಹಾಕಿ ನನ್ನ ಹತ್ರ ತಪ್ಪಾಗಿ ವಿಡಿಯೋ ಮಾಡಿಸ್ಕೊಂಡಿದ್ದಾಳೆ. ಮತ್ತು ಇವಳು ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲು. ನನ್ನ ಜೀವನನೇ ನಾಶ ಮಾಡಿದ್ಲು. ಇದೇ ಕಾರಣಕ್ಕೆ ಅಪ್ಪ ನಾನು ಎಕ್ಸಾಮಲ್ಲಿ ಫೇಲ್ ಆಗಿರೋದು. ಮತ್ತು ಇದೇ ಕಾರಣಕ್ಕೆ ನಾನು ಆತ್ಮಹತ್ಯೆ ಮಾಡೋದಕ್ಕಂತ ಹೋಗಿದ್ದೆ. ಪೊಲೀಸ್, ನಾನು ಸೂಸೈಡ್ ಮಾಡಬೇಕು ಅಂತಿದ್ದೆ. ನನ್ನ ಧೈರ್ಯನ ಕಳ್ಕೊಂಡ್ಬಿಟ್ಟಿದ್ದೆ. ನಂಗನ್ನಿಸ್ತು ನಾನು ಸತ್ತೋಗ್ಬಿಡ್ಬೇಕು ಅಂತ. ಆದರೆ ನಾನು ಡಿಸೈಡ್ ಮಾಡಿದೆ, ನಾನು ಹೇಳಿಗಳ ಥರ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ. ಅದ್ರ ಬದಲಾಗಿ ನನಗಾಗಿರೋ ಅನ್ಯಾಯದ ವಿರುದ್ಧ ಗೆಲ್ಲಬೇಕು ಅಂದ್ಕೊಂಡೆ. ಅದಕ್ಕೆ ಇವ್ರಿಗೆ ನಾನು ಕಾಲ್ ಮಾಡಿದ್ದು. ನೋಡಿ ಇನ್ಸ್ಪೆಕ್ಟರ್, ಈ ಮೋಹಿನಿ ನನ್ನ ಮಗನ್ ಮಾತ್ರ ಅಲ್ಲ, ನನ್ನ ಕೂಡ ಮರಳು ಮಾಡಿ ನನ್ನ ಲೂಟಿ ಮಾಡಿದಾಳೆ. ತುಂಬಾ ಕಣ್ಣಿಂಗಿವಳು. ತಗೊಳ್ಳಿ ನಿಮ್ ದುಡ್ಡು. ಇವಳಿಗೆ ಸರಿಯಾದ ಶಿಕ್ಷೆ ಕೊಡಿಸೋದು ಕಾನೂನಿನ ಕೆಲಸ. ಕರ್ಕೊಂಡೋಗ್ರಿ ಅವರಿಬ್ಬರನ್ನು. ನಡೆ. ನಿಜ ಇನ್ಸ್ಪೆಕ್ಟರ್, ನೀವು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ. ಅವಳಿಗೆ ಎಂಥ ಶಿಕ್ಷೆ ಕೊಡಿಸಿ ಅಂದರೆ ಮುಂದೆ ಅವಳು ಇನ್ನು ಯಾರ ಜೀವನದಲ್ಲೂ ಆಟ ಆಡಬಾರ್ದು, ಆ ರೀತಿ ಶಿಕ್ಷೆ ಕೊಡಿಸಿ. ಖಂಡಿತ ಸರ್. ಧನ್ಯವಾದ. ಅಭಿಷೇಕ್, ನೀನ್ ಎಷ್ಟು ಟೆನ್ಷನ್ ಅಲ್ಲಿದ್ದೆ,
ಮತ್ತೆ ನಾನ್ ನಿನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಒಂದ್ ವೇಳೆ ನಿನ್ಗೇನಾದ್ರೂ ಆಗಿದ್ದಿದ್ರೆ ನನ್ ಪರಿಸ್ಥಿತಿ ಏನು? ಐ ಆಮ್ ಸಾರಿ ಅಭಿಷೇಕ್, ನಾನ್ ನಿನಗ್ ತುಂಬಾ ನೋವು ಕೊಟ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ಮನುಷ್ಯನಿಗಿಂತ ದುಡ್ಡು ಹೆಚ್ಚಲ್ಲ ಅಂತ ಇವತ್ತು ನನಗೆ ಚೆನ್ನಾಗಿ ಅರ್ಥ ಆಯ್ತು. ಆತ್ಮವಿಶ್ವಾಸ ಜೊತೆಗೆ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ನಾನಿವತ್ತು ನಿನ್ನ ನೋಡಿ ಕಲ್ತ್ಕೊಂಡೆ ಮಗನೇ. ಇನ್ಮೇಲೆ ನಾವು ಖುಷಿಯಾಗಿರೋಣ.